ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಾಳಿ 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತ ಬೆಳವಣಿಗೆಗಳು ಮಧ್ಯಾಹ್ನ ನಂತರ ಆಗಬಹುದಾದಂತ ಬೆಳವಣಿಗೆಗಳ ಕಂಪ್ಲೀಟ್ ಮಾಹಿತಿಯನ್ನ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಕಾಂಗ್ರೆಸ್ ನಿಂದಲೇ ಕಾಂಗ್ರೆಸ್ ಮಾನ ಹರಾಜು ಆಗಿದೆ ನಿನ್ನೆ ಮಾಜಿ ಸಂಸದ ಉಗ್ರಪ್ಪ ನಡೆಸಿದಂತ ಸುದ್ದಿಗೋಷ್ಠಿ ವೇಳೆ ಡಿಕೆಶಿ ಮಾನ ಹರಾಜಾಗಿದೆ ಅಕ್ರಮ ಹಣ ಗಳಿಕೆ ಬಗ್ಗೆ ವೇದಿಕೆ ಮೇಲೇನೆ ಕಾಂಗ್ರೆಸ್ ನಾಯಕರಿಬ್ಬರೂ ಕೂಡ ಪಿಸು ಪಿಸು ಗುಸು ಗುಸು ಮಾತನಾಡಿದ್ದಾರೆ ವಿಎಸ್ ಉಗ್ರಪ್ಪ ಜೊತೆ ಮಾಧ್ಯಮ ಸಂಯೋಜಕ ಸಲೀಂ ಮಾತನಾಡಿದ್ದು ಹಗರಣ ಕೆದಕ್ತಾ ಹೋದ್ರೆ ಇವರದ್ದು ಹೊರ ಬರುತ್ತೆ ಮೊದಲು 6 ರಿಂದ 8% ಇತ್ತು ಈಗ ಡಿಕೆಶಿ ಬಂದ ಮೇಲೆ 12% ಮಾಡಿದ್ರು ಅಂತ ಗುಸು ಗುಸು ಪಿಸು ಪಿಸು ಅಂತ ಮಾತನಾಡಿರುವಂತದ್ದು ಜಗಜ್ಜಾಹಿರ ಆಗೋಗ್ಬಿಡ್ತು ಕಾಂಗ್ರೆಸ್ ನಾಯಕರ ಈ ಆಡಿಯೋ ಈಗ ಎಲ್ಲೆಡೆ ಹಂಗಾಮವನ್ನ ಸೃಷ್ಟಿಸ್ತಾ ಇದೆ उपारु जी शंकर हनुमंतप बल्लारी हनुमंतप गोसपेटे इवन उपार बैंगलूर जी शंकर उपार बिजापुर बट इन एस एम कृष्ण मन ऐसी ಅಲ್ಲ ಸರ್ ಇದೆಯಲ್ಲ ದೊಡ್ಡ ಸ್ಟ್ಯಾಂಡ್ ಕೆದಕ್ತಾ ಹೋದ್ರೆ ಇವ್ರದ್ದು ಬರುತ್ತೆ ಬಟ್ ನಿಮ್ಗೆ ಹೇಳಲ್ಲ ಕಣ್ಮುಚ್ಚಿ ಗೊತ್ತಿಲ್ಲ ಸರ್ ಮುಳುಗೊಂದು 50-100 ಕೋಟಿ ಮುಳುಗೊಂದು ಇವನು 50-100 ಮಾಡಿದಾನೆ ಅಂದ್ರೆ ಇವನ ಸರ್ ಎಷ್ಟಿರ್ಬೋದು ಡಿ ಕೆ ಲೆಕ್ಕ ಹಾಕಿ ಬರೀ ಕಲೆಕ್ಷನ್ ಗಿರಾಕಿ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ನಾವೆಲ್ಲ ಪಟ್ಟಿಡಿದು ಅಧ್ಯಕ್ಷ ಮಾಡಿಸಿದ ಅಂತ ನಮ್ದು ತಕ್ಕಡಿ ಹೇಳ್ತಾ ಇಲ್ಲ ಇವೆಲ್ಲ ಕಾರಣ ಸರ್ ಮತ್ತೆ ನೀವು ಹೋಗ್ತಿರಲ್ಲ ಮಾತಾಡ ತೊದಿಸ್ಬಿಡ್ತಾರೆ ಲೋ ಬಿ ಪಿನ ನೋಡಿ ನೀವು ಅಂತ ಕುಡುಕು ಅದನ್ನು ಹೇಳಿದ್ದೀನಿ ಹ್ಞೂ ಅದೇ ಹೇಳಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಅರ್ಥ ಆಗಿಲ್ಲ ಅವ್ರಿಗೆ ಎಲ್ಲ ಮೀಡಿಯಾದವ್ರು ಏನು ಡ್ರಿಂಕ್ಸ್ ಮಾಡಿದ್ರು ಅಂತಾರೆ ಡ್ರಿಂಕ್ಸ್ ಮಾಡಲಿಲ್ಲ ಅದು ಆ್ಯಕ್ಚುಲಿ ಲೋ ಬಿ ಪಿ ಇಲ್ಲ ಮಾತಾಡೋಕ್ಕೆ ಭಾರಿ ಇದೆ ಎಮೋಷನಲ್ಲಿ ಹೋಗ್ತಾರೆ ಇನ್ನೊಂದು ಬಾಡಿ ಲ್ಯಾಂಗ್ವೇಜ್ ಇವ್ರದ್ದು ಹಿಂಗಿದೆ ಸರ್ ಸಿದ್ದರಾಮಯ್ಯ ಕಡಕ್ಕಾದ ಕಡಕ್ಕಿಲ್ಲ ತಮ್ಮ ಮಾನ ಹರಾಜು ಹಾಕಿದ್ದಾರೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಿದ್ದಂತೆ ಡಿ ಕೆ ಶಿವಕುಮಾರ್ ನೇರವಾಗಿ ಫೋನ್ ಮಾಡಿ ಉಗ್ರಪ್ಪ ಹಾಗೂ ಸಲೀಮ್ಗೆ ಫುಲ್ ಕ್ಲಾಸ್ ತೊಗೊಂಡ್ರಂತೆ ಏನು ಪ್ರಯೋಜನ ಅಲ್ಲದೆ ಸಲೀಂ ಅವರ ಕೆಪಿಸಿಸಿ ಮಾಧ್ಯಮ ಸಂಯೋಜಕ ಹುದ್ದೆಗೆ ಗೇಟ್ ಪಾಸ್ ನೀಡಿದ್ದಾರೆ ಇದಾದ ನಂತರ ತಕ್ಷಣ ಸುದ್ದಿಗೋಷ್ಠಿಯನ್ನು ನಡೆಸಿರುವಂತ ಉಗ್ರಪ್ಪ ಸಮರ್ಥನೆ ಮಾಡಿಕೊಂಡ್ರು ಡಿ ಕೆ ಶಿವಕುಮಾರ್ ಜನಪರ ರಾಜಕಾರಣಿ ಅವರ ಆಸ್ತಿ ರಾಜಕಾರಣದಿಂದ ಗಳಿಸಿದ್ದಲ್ಲ ಅವರ ವ್ಯಾಪಾರ ವಹಿವಾಟಿನಿಂದ ಗಳಿಸಿದ್ದು ಈ ಹಣವನ್ನೇ ರಾಜಕಾರಣಕ್ಕೆ ಖರ್ಚು ಮಾಡುತ್ತಿದ್ದಾರೆ ಡಿ ಕೆ ಶಿ ಕಮಿಷನ್ ರಾಜಕಾರಣ ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು ಉಗ್ರಪ್ಪ ಹಗರಣದಲ್ಲಿ ಪ್ರಸ್ತಾಪ ಮಾಡಬೇಕಾದ್ರೆ ಈ ವಿಚಾರನೂ ಗಮನದಲ್ಲಿ ಇರಲಿ ಅನ್ನೋ ದಾಟಿನಲ್ಲಿ ಅವರು ಹೇಳಿದಂಥದ್ದು ಸೊ ನಾನು ಇಷ್ಟೇ ಹೇಳ್ತೇನೆ ಅವರು ಹೇಳಿರುವಂಥದ್ದು ನಾನು ಅವರ ಹತ್ರ ಮತ್ತೆ ಕೇಳಿದಂಥದ್ದಲ್ಲಿ ಮತ್ತೆ ಹೊರಗಡೆ ಹೋಗಿ ಅವರಿಗೆ ಏನು ಹೇಳಬೇಕು ಈ ರೀತಿ ಮಾತನಾಡಬಾರದು ಅನ್ನೋಂಥದ್ದನ್ನು ಸಹ ಅವರಿಗೆ ಹೇಳಿದ್ದೇನೆ ನಾನು ಚಾರ್ಜ್ ಮಾಡ್ತಾ ಇಲ್ಲ ಬೇರೆಯವರು ಈಗ ಹೇಳ್ತಾ ಇದ್ದಾರೆ ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳಿ ನಾನು ಹೇಳಿದ್ದೇನೆ ಅಂತೇಳಿ ಹೇಳಿದ್ದಾರೆ ನಮ್ಮ ಪಕ್ಷದ ಎರಡು ಕಣ್ಣು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಸಹ ಒಟ್ಟಿಗೆ ಪಕ್ಷವನ್ನ ಬೆಳೆಸತಕ್ಕಂತ ಕಟ್ಟತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಡಿ ಕೆ ಶಿ ಆಪ್ತರೆ ಮಾತನಾಡಿರುವಂತ ಆಡಿಯೋ ಹರಿದಾಡ್ತಿದ್ದಂತೆ ಕಮಲ ಪಡೆ ಇದನ್ನೇ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಳ್ತು ಡಿ ಕೆ ಶಿ ಭ್ರಷ್ಟಾಚಾರವನ್ನ ರಾಜ್ಯ ಕಾಂಗ್ರೆಸ್ನ ಪದಾಧಿಕಾರಿಗಳೇ ತೆರೆದಿಟ್ಟಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲೇ ಪಕ್ಷದ ರಾಜ್ಯಾಧ್ಯಕ್ಷರ ಬಗ್ಗೆ ಸ್ವಪಕ್ಷೀಯರೇ ಗುಣಗಾನವನ್ನ ಮಾಡಿದ್ದಾರೆ ಈ ಮೂಲಕ ಮುಖ್ಯಮಂತ್ರಿ ಆಗುವಂತ ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಎಳ್ಳು ನೀರನ್ನ ಬಿಟ್ಟಿದ್ದಾರೆ ಅಂತ ಟ್ವಿಟರ್ನಲ್ಲಿ ಸರಣಿ ಟ್ವೀಟ್ ಅನ್ನು ಮಾಡಿದ್ದಾರೆ ಈ ನಡುವೆ ಉಗ್ರಪ್ಪ ಡಿ ಕೆ ಶಿವಕುಮಾರ್ ವಿರುದ್ಧ ದೂರು ನೀಡಿದರೆ ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕೂಡ ಹೇಳಿದ್ದಾರೆ ವಿಪಕ್ಷ ನಾಯಕನ ಸ್ಥಾನ ಪುಡ್ಗೋಸಿ ಅಂತ ಹೇಳಿಕೆ ನೀಡಿದಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಕೆಂಡಕಾರಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದಂತ ಸಿದ್ದರಾಮಯ್ಯ ಸಂವಿಧಾನಾತ್ಮಕ ಹುದ್ದೆ ಬಗ್ಗೆ ಹೀಗೆ ಮಾತನಾಡೋದ ಇದು ವಿರೋಧ ಪಕ್ಷದ ಸ್ಥಾನಕ್ಕೆ ಮಾಡಿದಂತ ಅಪಮಾನ ಅಂತ ಕಿಡಿಕಾರಿದ್ದಾರೆ ದೇವೇಗೌಡರು ಸಹ ವಿರೋಧ ಪಕ್ಷದ ನಾಯಕರಾಗಿದ್ರು ಹಾಗಾದ್ರೆ
ಅವರದ್ದು ಪುಟ್ಕೋಸಿ ಸ್ಥಾನವಾಗಿತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲದೆ ಐಟಿ ರೇಡ್ ಕುರಿತ ಆರೋಪದ ಬಗ್ಗೆಯೂ ಕೂಡ ರಿಯಾಕ್ಷನ್ ಕೊಟ್ಟಿದ್ದು. ವೈಯಕ್ತಿಕವಾಗಿ ಯಡಿಯೂರಪ್ಪನವರನ್ನ ಭೇಟಿಯಾಗಿಲ್ಲ. ಒಂದು ವೇಳೆ ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೇನೆ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿದ್ದಾರೆ. ಲೀಡರ್ ಆಫ್ ದಿ ಅಪೋಸಿಷನ್ ಪುಟ್ಕೋಸಿ ಇವ್ರ ಪ್ರಕಾರ ಪುಟ್ಕೋಸಿ ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಒಬ್ಬ ಮುಖ್ಯಮಂತ್ರಿ ಆಗಿದ್ದವನು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗೆ ಕಾನ್ಸ್ಟಿಟ್ಯೂಷನ್ಗೆ ಅಸೆಂಬ್ಲಿಗೆ ಇದು ಅವಮಾನ ಅಲ್ವಾ? ಅವಮಾನ ಅಲ್ವಾ? ಡಸ್ ಇಟ್ ನಾಟ್ ಅಮೌಂಟ್ ಟು ಬ್ರೀಚ್ ಆಫ್ ಪ್ರಿವಿಲೇಜ್? ದೇವೇಗೌಡ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿರುವ ದೇವರಾಜ ಅರಸ್ವಸ್ತಿ ಚೀಫ್ ಮಿನಿಸ್ಟರ್, ದೇವೇಗೌಡ ವಸ್ತಿ ಲೀಡರ್ ಆಫ್ ದಿ ಅಪೋಸಿಷನ್, ಅದು ಆ ಪೋಸ್ಟು ದೇವೇಗೌಡ ಪೋಸ್ಟು ಪುಟ್ಕೋಸಿ ಪೋಸ್ಟಾ? ಮತ್ತೆ ಮಂತ್ರಿ ಪಟ್ಟ ಗಿಟ್ಟಿಸ್ಕೊಳ್ಳೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇರುವಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಳೆದ ಕೆಲ ದಿನಗಳಿಂದ ದೆಹಲಿಯಲ್ಲೇ ಠಿಕ್ಕಾಣಿ ಹೂಡಿದ್ದಾರೆ. ಹೈಕಮಾಂಡ್ ನಾಯಕರೆದುರು ಲಾಬಿ ಮಾಡ್ತಾ ಇರುವಂತ ಜಾರಕಿಹೊಳಿ ದೇವರ ಮೊರೆ ಹೋದಂತೆ ಕಾಣ್ತಾ ಇದೆ. ಕೇದಾರನಾಥಕ್ಕೆ ಭೇಟಿ ನೀಡಿ ರಮೇಶ್ ಜಾರಕಿಹೊಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ರಮೇಶ್ ಜಾರಕಿಹೊಳಿ ಪುತ್ರ ಅಮರ್, ಅಳಿಯ ಅಂಬಿರಾಯ್ ಪಾಟೀಲ್ ಸಾಥ್ ನೀಡಿದ್ದಾರೆ. ಸಿಎಂ ಬೊಮ್ಮಾಯಿ ಪಾಲಿಗೆ ಉಪಚುನಾವಣೆ ಪ್ರತಿಷ್ಠೆಯ ಕಣವಾಗಿದೆ. ಹೀಗಾಗಿ ಹೇಗಾದರೂ ಸರಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಎರಡೂ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನು ತರಿಸಿಕೊಂಡಿರುವಂತಹ ಸಿಎಂ ಬಸವರಾಜ ಬೊಮ್ಮಾಯಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಬಿಎಸ್ವೈರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ಎಫೆಕ್ಟ್ ಉಪಚುನಾವಣೆ ಮೇಲೆ ಆಗುತ್ತಾ ಅನ್ನುವಂತಹ ಆತಂಕ ಕಮಲ ನಾಯಕರನ್ನ ಕಾಡ್ತಾ ಇದೆ. ಹೀಗಾಗಿ ಮತದಾರರು ಹಾಗೂ ಮುಖಂಡರ ಅಭಿಪ್ರಾಯ ತಿಳಿಯೋದಕ್ಕೆ ವಸ್ತುಸ್ಥಿತಿ ವರದಿ ತರಿಸಿಕೊಂಡಿದ್ದಾರೆ. ಇದರ ಆಧಾರದ ಮೇಲೆ ಸಿಎಂ ರಣತಂತ್ರವನ್ನು ರೂಪಿಸಲಿದ್ದಾರೆ. ರಾಜ್ಯದಲ್ಲಿ ಮತಾಂತರ ಪ್ರಕರಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಶಾಸಕರ ಭವನದಲ್ಲಿ ಹಿಂದುಳಿದಂಥ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಸಭೆಯನ್ನು ನಡೀತಾ ಇದೆ. ಕ್ರಿಶ್ಚಿಯನ್ ಮಿಷನರಿ ಎಷ್ಟಿದ್ದಾವೆ, ಅಧಿಕೃತ ಮತ್ತು ಅನಧಿಕೃತ ಮಿಷನರಿಗಳು ಎಷ್ಟಿವೆ ಎಂಬ ಬಗ್ಗೆ ಚರ್ಚೆ ನಡೀತಾ ಇದೆ. ಇತ್ತೀಚೆಗಷ್ಟೇ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡು ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ಸಾಗಿದ್ದರು ಬಿಜೆಪಿ ಶಾಸಕ ಗೂಳಿಹಟ್ಟಿ ಶೇಖರ್ ಅವರ ತಾಯಿ. ಈ ಕಾರಣಕ್ಕಾಗಿ ಸಭೆ ಮಹತ್ವವನ್ನು ಪಡೆದುಕೊಂಡಿದೆ. ಮಿಷನರಿಗಳು ಸರ್ಕಾರದಿಂದ ಪಡಿತಾ ಇರುವಂತಹ ಸೌಲಭ್ಯಗಳು ಹಾಗೂ ಕ್ರಿಶ್ಚಿಯನ್ ಮಿಷನರಿಗಳ ನೋಂದಣಿಗೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಶಾಸಕ ಗೂಳಿಹಟ್ಟಿ ಶೇಖರ್, ಪುಟ್ಟರಂಗ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಬಿಎಂ ಫಾರೂಕ್, ವಿರೂಪಾಕ್ಷಪ್ಪ ಬಳ್ಳಾರಿ, ರಾಜೇಶ್ ನಾಯಕ್ ಭಾಗಿಯಾಗಿದ್ದಾರೆ. ಬೆಂಗಳೂರಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಮೇಲಿಂದ ಮೇಲೆ ಕಟ್ಟಡಗಳು ಕುಸಿತಾ ಇದ್ದಾವೆ. ಕಮಲಾನಗರದ ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ಕುಸಿಯುವಂತಹ ಹಂತದಲ್ಲಿದ್ದಂಥ ಮೂರು ಅಂತಸ್ತಿನ ಕಟ್ಟಡವನ್ನ ತೆರವುಗೊಳಿಸಲಾಯಿತು. ಕಟ್ಟಡದಲ್ಲಿ ವಾಸವಾಗಿದ್ದಂಥ ಐದು ಕುಟುಂಬಗಳು ಹಾಗೂ ಅಕ್ಕಪಕ್ಕದ ಮನೆಯವರನ್ನ ಮುನ್ನೆಚ್ಚರಿಕೆಯಾಗಿ ಬೇರೆಡೆಗೆ ಶಿಫ್ಟ್ ಮಾಡಲಾಗಿತ್ತು. ಮುಂಚೆನೆ ಗೋಡೆ ಒಡೆಯುವಂತ ವೇಳೆ ಇಟ್ಟಿಗೆಯೊಂದು ಯುವಕನ ಕಣ್ಣಿಗೆ ಬಿದ್ದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಇನ್ನು ಬಿಲ್ಡಿಂಗ್ ಬೀಳ್ತಿದ್ದಂತೆ ನೀರಿನ ಟ್ಯಾಂಕರ್ ಸಹ ಕುಸಿದಿದ್ದು ಪೊಲೀಸ್ ಸಿಬ್ಬಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಕಮಲಾನಗರದಲ್ಲಿ ಕಟ್ಟಡ ತೆರವು ಕಾರ್ಯಾಚರಣೆ ನಡೀತಾ ಇದ್ದಂತೆ ಇತ್ತ ಬಾಡಿಗೆಗೆ ಇದ್ದಂಥ ಮಹಿಳೆಯೊಬ್ಬರು ಗೋಳಾಡಿದ್ದಾರೆ. ದೀಪಾವಳಿಗೆ ಮಗಳ ಮದುವೆ ಫಿಕ್ಸ್ ಆಗಿತ್ತು, ಲಕ್ಷಾಂತರ ರೂಪಾಯಿ ಒಡವೆಯನ್ನ ಮಾಡಿಸಿದ್ವಿ, ಅದೆಲ್ಲವೂ ಕೂಡ ಮನೆಯಲ್ಲೇ ಇತ್ತು, ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲವೂ ಕೂಡ ಧ್ವಂಸವಾಗಿದೆ ಅಂತ ಕಣ್ಣೀರಿತ್ತು. ಇದೇ ವೇಳೆ ಮಾತನಾಡಿದಂಥ ಮನೆಯ ಓನರ್ ರಾಜೇಶ್ವರಿ 2014ರಲ್ಲಿ ಕಟ್ಟಿದಂಥ ಮನೆಯನ್ನೇ ತೆಗೆದುಕೊಂಡಿದ್ವಿ, ಒಂದು ತಿಂಗಳ ಹಿಂದೆ BBMP ನೋಟಿಸನ್ನು ಕೂಡ ಕೊಟ್ಟಿತ್ತು, ಆದರೆ ನಮ್ಮ ಮಗಳು ತೀರಿಕೊಂಡಿದ್ದರಿಂದ ಆ ನೋವಿನಲ್ಲಿ ಈ ಕಡೆ ಬಂದಿರಲಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಡೆಡ್ಲಿ ಕಟ್ಟಡಗಳ ಸರ್ವೆ ಮಾಡಿ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಸೂಚನೆಯನ್ನು ನೀಡಿದ್ದಾರೆ. ಆದರೆ ಇದೆಲ್ಲ ಬರೀ ಬಾಯಿ ಮಾತು ಅಷ್ಟೇನಾ ಅನ್ನುವಂಥ ಅನುಮಾನ ಹುಟ್ಟಿಸಿದೆ. ಯಾಕಂದರೆ ಸಚಿವರು ಹೇಳಿ 15 ದಿನ ಕಳೆದರೂ ಕೂಡ BBMP ಮಾತ್ರ ಸರ್ವೆ ಶುರು ಮಾಡಿಲ್ಲ, ಡೆಡ್ಲಿ ಕಟ್ಟಡಗಳ ಗುರುತನ್ನು ಮಾಡಿಲ್ಲ. ಈ ಮಧ್ಯೆ ನಿರಂತರವಾಗಿ ಸುರಿತಾ ಇರುವಂಥ ಮಳೆಯಿಂದಾಗಿ ಡೇಂಜರ್ ಕಟ್ಟಡಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. 185ರಿಂದ 300ಕ್ಕೆ ಏರಿಕೆ ಆಗಿದೆ, ಇದು ಇನ್ನೂ ಜಾಸ್ತಿ ಆಗುತ್ತೆ. ಮೇಲಿಂದ ಮೇಲೆ ಸುರಿತಾ ಇರುವಂಥ ಮಳೆಯಿಂದಾಗಿ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಡೆಡ್ಲಿ ಗುಂಡಿಗಳು ಬಲಿಗಾಗಿ ಕಾಯ್ತಾ ಇರುವಂಥದ್ದು. ಇವುಗಳಿಗೆ ಮುಕ್ತಿ ನೀಡುವಂತೆ ಎಷ್ಟೇ ಮನವಿಯನ್ನು ಮಾಡಿಕೊಂಡರೂ ಕೂಡ BBMP ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆಯಾಗಿದೆ. ಇದರ ಪರಿಣಾಮ ಕಡಿಯಾಳಿ, ಬೈಲಕೆರೆ, ಮಠದ ಬೆಟ್ಟು ಜಲಾವೃತವಾಗಿದೆ. ಬ್ರಹ್ಮಾಪುರ, ಕಾಪು ತಾಲೂಕಿನಲ್ಲಂತೂ ಮಳೆ ಅವಾಂತರವನ್ನೇ ಸೃಷ್ಟಿಸಿದ್ದು ಹಲವೆಡೆ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂದು ಸಹ ಭಾರೀ ಮಳೆಯಾಗುವಂತ ಮುನ್ಸೂಚನೆ ನೀಡಲಾಗಿದ್ದು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ.
ಅತ್ತ ಕೋಲಾರ ಜಿಲ್ಲೆಯಲ್ಲೂ ಕೂಡ ಕಳೆದೆರಡು ದಿನದಿಂದ ಸುರಿತಾ ಇರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಬಂಗಾರಪೇಟೆ ತಾಲೂಕಿನ ದಾಸರ ಹೊಸಳ್ಳಿಯ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಸುಮಾರು 15 ಮನೆಗಳ ಸುತ್ತ 5 ಅಡಿಯಷ್ಟು ನೀರು ನಿಂತಿದೆ. ಉತ್ತರ ಕರ್ನಾಟಕದ 4 ಜಿಲ್ಲೆಗಳಲ್ಲಿ ಪದೇ ಪದೇ ಭೂಕಂಪನ ಆಗ್ತಾ ಇದೆ. ಕಲಬುರಗಿ ಯಾದಗಿರಿ ಭಾಗದ ಕೆಲ ಜನ ಜೀವಭಯದಿಂದ ಇದ್ದಾರೆ, ಕೆಲವರು ಊರು ಬಿಟ್ಟು ಹೋಗ್ತಿದ್ದಾರೆ. ಈ ನಡುವೆ ವಿಜಯಪುರ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಭೂಮಿ ಕಂಪಿಸ್ತಾ ಇದ್ದು ಜನ ಊರಲ್ಲಿರುವುದಕ್ಕೆ ಭಯ ಪಡ್ತಿದ್ದಾರೆ. ಮುಳವಾಡ ಗ್ರಾಮದಲ್ಲಿ ಕೇವಲ 1 ತಿಂಗಳಲ್ಲಿ 6 ಬಾರಿ ಭೂಮಿ ಕಂಪಿಸಿದೆ. ಇದರ ಪರಿಣಾಮ ಹಲವು ಮನೆಗಳು ಶಾಲಾ ಕಟ್ಟಡಗಳಲ್ಲಿ ಬಿರುಕು ಬಿಟ್ಟಿದೆ. ಬೆಳಗ್ಗಿನ ಜಾವವೇ ಹೆಚ್ಚು ಭೂಮಿ ಕಂಪಿಸ್ತಾ ಇರುವುದರಿಂದ ಜೀವ ಭಯದಲ್ಲೇ ದಿನ ದೂಡ್ತಾ ಇದ್ದಾರೆ ಅಲ್ಲಿನ ಜನ. ಅತ್ತ ಬೀದರ್ನಲ್ಲಿ ರಾತ್ರಿ ಆದರೆ ಸಾಕು ನಿಗೂಢ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ವಿಚಿತ್ರ ಶಬ್ದಕ್ಕೆ ಶಮತಾಬಾದ್ ಹಾಗೂ ಹುಣಸನಾಳ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು ರಾತ್ರಿ ಇಡೀ ಜಾಗರಣೆ ಮಾಡ್ತಿದ್ದಾರೆ. ಭೂಮಿಯಿಂದ ವಿಚಿತ್ರ ಶಬ್ದ ಕೇಳಿಸ್ತಿದ್ದಂತೆ ಮನೆಯಲ್ಲಿದ್ದಂಥ ಸಾಮಾನುಗಳೆಲ್ಲ ಚಲ್ಲಾಪಿಲಿ ಆಗ್ತವೆ. ಕಳೆದ 15-20 ದಿನಗಳಿಂದ ಈ ರೀತಿಯ ಶಬ್ದ ಅನುಭವ ಆಗ್ತಾ ಇರೋದ್ರಿಂದ ಮನೆಯಲ್ಲಿ ಇರೋದಕ್ಕೆ ಜನ ಭಯ ಪಡ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಹಿಟ್ಟನಹಳ್ಳಿ ಕೊಪ್ಪಲು ಗ್ರಾಮದ ಅನುದಾನಿತ ಪ್ರೌಢಶಾಲೆ ಮುಖ್ಯ ಶಿಕ್ಷಕರೊಬ್ಬರು ಪಠ್ಯ ಮಾಡುವಂತ ಬಂದು ಕ್ಲಾಸ್ನಲ್ಲಿ ಅಶ್ಲೀಲವಾಗಿ ಮಾತನಾಡ್ತಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಮುಖ್ಯ ಶಿಕ್ಷಕ ಬೋರಯ್ಯ ವಿರುದ್ಧ ವಿದ್ಯಾರ್ಥಿನಿಯರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆ ಶಿಕ್ಷಕನ ವಿರುದ್ಧ ಗ್ರಾಮ ಪಂಚಾಯತಿ ಪಿಡಿಒ ಬಳಿ ವಿದ್ಯಾರ್ಥಿಗಳು ಅಳಲನ್ನು ತೋಡ್ಕೊಂಡಿದ್ದಾರೆ. ಬಿಒಗೆ ಪಿಡಿಒ ದೂರನ್ನು ನೀಡಿದ್ದಾರೆ. ವಿಷಯ ತಿಳಿದಂಥ ಗ್ರಾಮಸ್ಥರು ಶಿಕ್ಷಕ ಬೋರಯ್ಯನಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗೂಸ ಬೀಳೋದೊಂದಷ್ಟೇ ಬಾಕಿ ಇತ್ತು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಈಚಲು ಹೊಳೆ ಗ್ರಾಮಸ್ಥರಿಗೆ ನರಕದ ಬದುಕು ತಪ್ಪಿಲ್ಲ. ಊರಿಗೆ ಸರಿಯಾದಂಥ ರಸ್ತೆ ವ್ಯವಸ್ಥೆ ಇಲ್ಲದ ಕಾರಣ ರೋಗಿಯನ್ನ ಜೋಳಿಗೆಯಲ್ಲಿ ಹೊತ್ತು ಆಸ್ಪತ್ರೆಗೆ ಕರೆತಂದಿದ್ದಾರೆ. 16 ಮನೆಗಳಿರುವಂತ ಈ ಊರಲ್ಲಿ ರಸ್ತೆಯೇ ಇಲ್ಲ. ಪಟ್ಟಣಕ್ಕೆ ಬರಬೇಕು ಅಂದ್ರೆ 4 ಕಿಲೋಮೀಟರ್ ನಡೆದುಕೊಂಡೇ ಬರಬೇಕು. ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಸಂಸದರಿಗೆ ಶಾಸಕರಿಗೆ ಎಷ್ಟೇ ಮನವಿಯನ್ನು ಮಾಡಿಕೊಂಡ್ರು ಕೂಡ ಪ್ರಯೋಜನವಾಗಿಲ್ವಂತೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರ್ತಿ ಬೈಲ್ ಕ್ರಾಸ್ನಲ್ಲಿ ಕೆಮಿಕಲ್ ಟ್ಯಾಂಕರ್ ಹೊತ್ತಿ ಹೊರಟಿದೆ. ಮಂಗಳೂರಿನಿಂದ ಹುಬ್ಬಳ್ಳಿ ಕಡೆ ಸಾಗ್ತಾ ಇದ್ದಂಥ ವೇಳೆ ಕೆಮಿಕಲ್ ಸೋರಿಕೆ ಆಗಿದ್ದ ಹಿನ್ನೆಲೆಯಲ್ಲಿ ಬೆಂಕಿಯ ಕೆನ್ನಾಲಿಗೆ ಎಲ್ಲೆಡೆ ಹರಡಿದ್ದು ಸುತ್ತಮುತ್ತಲಿನ ತೋಟ ಹಾಗೂ ಅರಣ್ಯ ಪ್ರದೇಶಕ್ಕೂ ಆವರಿಸಿದೆ. ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡೆದಿದ್ದಾರೆ. ಕಲ್ಲಿದ್ದಲು ಕೊರತೆಯಿಂದಾಗಿ ವಿಜಯಪುರ ಜಿಲ್ಲೆಯ ಕುಡಗಿ ಗ್ರಾಮದ ಉಷ್ಣ ವಿದ್ಯುತ್ ಸ್ಥಾವರ ಬಂದ್ ಆಗುವಂತಹ ಆತಂಕ ಎದುರಾಗಿದೆ. 3 ಯೂನಿಟ್ ಹೊಂದಿರುವಂತಹ ಎನ್ಟಿಪಿಸಿಯಲ್ಲಿ ಈಗಾಗಲೇ 1 ಯೂನಿಟ್ ಬಂದ್ ಮಾಡಲಾಗಿದೆ. ಪ್ರತಿನಿತ್ಯ ವಿದ್ಯುತ್ ಉತ್ಪಾದನೆಗೆ 19,000 ಮೆಟ್ರಿಕ್ ಟನ್ ಕಲ್ಲಿದ್ದಲು ಬೇಕು. ಆದ್ರೀಗ ಕಲ್ಲಿದ್ದಲು ಕೊರತೆ ಎದುರಾಗಿರುವುದರಿಂದ 1,015 ಮೆಗಾ ವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದೆ. ಕಲ್ಲಿದ್ದಲು ಕೊರತೆ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಮಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದು ಈಗಾಗಲೇ ಕೇಂದ್ರ ಸಚಿವರ ಜೊತೆ ಮಾತನಾಡಿದ್ದೇನೆ, 3 ರೇಕ್ನಲ್ಲಿ ಕಲ್ಲಿದ್ದಲು ಬಂದರೆ ಹೆಚ್ಚಿನ ಅನುಕೂಲವಾಗಲಿದೆ ಅಂತ ಹೇಳಿದ್ದಾರೆ. ತುಮಕೂರಿನ ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸಭೆಯಲ್ಲಿ ಪಿಆರ್ಇಡಿ ಇಂಜಿನಿಯರ್ಸ್ ವಿರುದ್ಧ ಸಚಿವ ಜೆಸಿ ಮಾಧುಸ್ವಾಮಿ ಫುಲ್ ಗರಂ ಆಗಿದ್ದರು. 2019-20 ಗುಬ್ಬಿ ತಾಲೂಕಿನಲ್ಲಿ ಶಾಲಾ ನೂತನ ಕೊಠಡಿ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಹಾಗಾಗಿ 3 ವರ್ಷವಾದರೂ ಕೂಡ ಯೋಜನೆ ಮುಗಿಯದೇ ಇದ್ದಿದ್ದಕ್ಕೆ ಸಚಿವರು ಗರಂ ಆಗಿದ್ದಾರೆ. ನಿಮಗೆ ಹೇಳೋರಿಲ್ಲ ಕೇಳೋರಿಲ್ವಾ? ನಾನು ನಿನ್ನೆಯ ಕೆಲಸದ ಬಗ್ಗೆ ಕೇಳ್ತಿಲ್ಲ, 3 ವರ್ಷದ ಹಿಂದಿನ ಕೆಲಸ ಕೇಳ್ತಿದ್ದೇನೆ. 3 ವರ್ಷವಾದರೂ ಕೂಡ ಕೆಲಸವಾಗಿಲ್ಲ ಅಂದರೆ ಏನರ್ಥ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸರಿಯಾಗಿ ಕೇಳಿದ್ದಾರೆ. ಇದ 10 ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 10 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯಲ್ಲಿ ಯುವಕನೋರ್ವನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಗ್ರಾನೈಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಯುವಕನ ತಲೆ ಮೇಲೆ ಸಿಂಕ್ ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಸಮೀಪ ಕಾರ್ಮಿಕರ ಮೇಲೆ ಕಾಡಾನೆ ದಾಳಿ ಮಾಡಿದೆ. ಗಜರಾಜನ ಆರ್ಭಟಕ್ಕೆ ಬೈಕ್ ನಜ್ಜುಗುಜಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕ್ಷಣಗಣನೆ ಆರಂಭವಾಗಿದ್ದು ಇಂದು ಜಂಬೂ ಸವಾರಿ ಫೈನಲ್ ರಿಹರ್ಸಲ್ ಅನ್ನು ನಡೆಸಲಾಯಿತು. ಕೊರೋನಾ ಬಗ್ಗೆ ಜನ ಇನ್ನೂ ಕೂಡ ಜಾಗೃತರಾಗಿಲ್ಲ. ವ್ಯಾಕ್ಸಿನ್ ಹಾಕಿಸಿಕೊಳ್ಳೋದಕ್ಕೆ ನಾನಾ ಕಾರಣವನ್ನು ಹೇಳ್ತಿದ್ದಾರೆ. ನಂಗೆ ಹುಷಾರಿಲ್ಲ, ನಾ ಒಲ್ಲೆ, ನಾನು ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಳಲ್ಲ ಅಂತ ಯಾದಗಿರಿ ತಾಲೂಕಿನ ವಿಶ್ವಾಸಪುರ ತಾಂಡದಲ್ಲಿ ಅಜ್ಜಿಯೊಬ್ಬರು ಗಳಗಳನೆ ಕಣ್ಣೀರು ಬೇರೆ ಇಟ್ಬಿಟ್ಟಿದ್ದಾರೆ.
ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ದಾಂಡ್ಯ ನೃತ್ಯಕ್ಕೆ ಸಖತ್ ಸ್ಟೆಪ್ಸ್ ಅನ್ನು ಹಾಕಿದ್ದಾರೆ. ಮೋದಿ ಕನಸಿನ ಯೋಜನೆಗೆ ಚಾಲನೆ ಸಿಕ್ಕಿದೆ. ಆರ್ಥಿಕತೆ ಹಳಿಗೆ ತರಲಿಕ್ಕೆ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದು ಪಿಎಂ ಗತಿಶಕ್ತಿ ಯೋಜನೆಗೆ ಚಾಲನೆಯನ್ನು ನೀಡಲಾಗಿದೆ. ಭವಿಷ್ಯದ ಪೀಳಿಗೆಗೆ ಈ ಯೋಜನೆ ತುಂಬಾನೇ ಮಹತ್ವದ್ದಾಗಲಿದೆ. ಹೀಗಾಗಿ ಗತಿಶಕ್ತಿ ಯೋಜನೆಗೆ ಕೇಂದ್ರ 100 ಲಕ್ಷ ಕೋಟಿಯನ್ನು ಮೀಸಲಿಟ್ಟಿದೆ. ಮುಂಬೈ ಡ್ರಗ್ಸ್ ಪಾರ್ಟಿ ಕೇಸ್ನಲ್ಲಿ ಜೈಲು ಸೇರಿರುವಂಥ ನಟ ಶಾರುಖ್ ಖಾನ್ ಪುತ್ರನಿಗೆ ಇಂದಾದರೂ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಹೆಚ್ಚಿಸಿದೆ. ಇದು ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ಮುಕ್ತಾಯ ಆಗ್ತಾ ಇರೋದ್ರಿಂದ ಎನ್ಸಿಬಿ ಅಧಿಕಾರಿಗಳು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಪೈರಸಿ ಭೂತ ದಿನೇ ದಿನೇ ಕಾಡುವುದಕ್ಕೆ ಶುರುವಾಗಿದೆ. ಶಾರ್ದುಲ ಸಿನಿಮಾ ರಿಲೀಸ್ ಆದ 3ನೇ ದಿನಕ್ಕೆ ಪೈರಸಿ ಆಗಿದೆಯಂತೆ. ಕೆಜಿಎಫ್ ಸಿನಿಮಾ ರಿಲೀಸ್ ಆದ್ಮೇಲೆ ಯಶ್ ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬದಲಾಗಿದ್ದಾರೆ. ಇನ್ನ ಇದರ ಬೆನ್ನಲ್ಲೇ ಈಗ ಫೋರ್ಬ್ಸ್ ಮ್ಯಾಗ್ಝಿನ್ನ ಮುಖಪುಟದಲ್ಲಿ ಕಾಣಿಸಿಕೊಂಡಿದ್ದು ಸೌತ್ ಸೆಲೆಬ್ರಿಟಿ ಎಡಿಷನ್ನಲ್ಲಿ ಸ್ಥಾನ ಪಡೆದಂಥ ಮೊದಲ ಕನ್ನಡದ ನಟ ಅನ್ನುವಂಥ ಹೆಗ್ಗಳಿಕೆಗೆ ಯಶ್ ಪಾತ್ರರಾಗಿದ್ದಾರೆ. ಐಪಿಎಲ್ ಫೈನಲ್ಗೆ ಲಗ್ಗೆಟ್ಟಿರುವಂಥ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಕಣಕ್ಕಿಳಿಯುವಂಥ ಎದುರಾಳಿ ತಂಡ ಯಾವುದು ಅನ್ನುವಂಥದ್ದು ಇಂದು ಗೊತ್ತಾಗುತ್ತೆ. ಯಾಕೆಂದರೆ ಡೆಲ್ಲಿ ವರ್ಸಸ್ KKR ನಡುವೆ ಇವತ್ತು ಆ ಪಂದ್ಯ ನಡೀತಾ ಇರುವಂಥದ್ದು. ಯಾರು ಗೆಲ್ತಾರೆ ಅವರು ಫೈನಲ್ ಟಿಕೆಟನ್ನು ಪಡ್ಕೊಳ್ತಾರೆ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಜೊತೆಗೆ ದೇಶದಲ್ಲಿ ಕ್ಷೀರ ಕ್ರಾಂತಿಗೆ ಕಾರಣವಾದಂಥ ಅಮೂಲ್ ಬ್ರ್ಯಾಂಡ್ ಕೂಡ ತನ್ನ 75ನೇ ವಾರ್ಷಿಕೋತ್ಸವದ ಸಂಭ್ರಮವನ್ನು ಆಚರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬನ್ನಿ, ನಾವು ನಿಮಗೆ ಅಮೂಲ್ ಕಾಲಕಾಲಕ್ಕೆ ದೇಶ ವಿದೇಶದಲ್ಲಿ ಯಾವ ರೀತಿ ತನ್ನ ಮಾತನ್ನು ಯಶಸ್ವಿಯಾಗಿ ತಲುಪಿಸ್ತು ಅಂತ ತೋರಿಸ್ತೀವಿ. ಅಮೂಲ್ನ ವಿಶಿಷ್ಟ ರೀತಿಯಲ್ಲಿ ತನ್ನ ಉತ್ಪನ್ನಗಳ ಮಾಹಿತಿಯನ್ನು ಜನರಿಗೆ ತಲುಪಿಸಿದೆ. ಅಮೂಲ್ ಪ್ರತಿಯೊಂದು ಜಾಹೀರಾತು ಕೂಡ ಹೊಸ ಕಥೆಯನ್ನು ಹೇಳುತ್ತೆ. ಸದಾ ಅಮೂಲ್ನ ಉದ್ದೇಶ ತನ್ನ ಮಾತನ್ನು ವಿಭಿನ್ನವಾಗಿ ಹಾಗೂ ಹೃದಯಕ್ಕೆ ಮುಟ್ಟುವಂತೆ ನಿಮಗೆ ತಲುಪಿಸುವುದಾಗಿದೆ. ಬನ್ನಿ ನೋಡೋಣ ಅಮೂಲ್ನ ಒಂದು ಅಮೂಲ್ಯವಾದಂಥ ಕಥೆಯನ್ನು. ಸಾವಿರದ 1991ರಲ್ಲಿ ಭಾರತದಲ್ಲಿ 10ನೇ ಲೋಕಸಭೆಗೆ ನಡೆದ ಸಾರ್ವತ್ರಿಕ ಚುನಾವಣೆ ವಿಶೇಷವಾಗಿತ್ತು. ಅಮೂಲ್ ಚುನಾವಣೆಯ ವಿಷಯದ ಮೇಲೆ ಜಾಹೀರಾತನ್ನು ಬಿಡುಗಡೆ ಮಾಡಿತು. ಚುನಾವಣೆಯಲ್ಲಿ ನಾಯಕರು ವಿವಿಧ ಭರವಸೆಗಳನ್ನು ನೀಡುತ್ತಾರೆ ಮತ್ತು ಸರಿಯಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತೆ ಮತದಾರರಲ್ಲಿ ಮನವಿ ಮಾಡ್ತಾರೆ. ಅಮೂಲ್ ರೊಟ್ಟಿ, ಕಪಾಡ ಮತ್ತು ಮಕಾನ್ ಚಿತ್ರದ ಶೀರ್ಷಿಕೆಯನ್ನು ಜಾಹೀರಾತಿನಲ್ಲಿ ಚುನಾವಣಾ ಘೋಷವಾಕ್ಯವಾಗಿ ಬಳಸಿದ್ರು. ಶೀರ್ಷಿಕೆಯಲ್ಲಿ ಮನೆ ಬದಲಿಗೆ ಬೆಣ್ಣೆ ಎಂದು ಬರೆಯಲಾಗಿದೆ. ಸಂದೇಶವು ಅಮೂಲ್ ಬೆಣ್ಣೆ ಸರಿಯಾದ ಆಯ್ಕೆಯಾಗಿದೆ. ವಿಶ್ವೀಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಈ ವಾರ್ತೆ